ಇದು ಕರಾವಳಿ ತೀರದ ಒಂದು ಅಡಿಗೆ ನೀವು ಮೀನು ಇಷ್ಟಪಟ್ರೆ ಖಂಡಿತ ಈ ಡಿಶ್ ನಿಮಗೆ ಇಷ್ಟ ಆಗಿ ಆಗುತ್ತೆ ಇದು ತಿನ್ನಲಿಕ್ಕೆ ಹುಳಿ ಹುಳಿಯಾಗಿ ಕರಕರವಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ಕೋಬಹುದು ಮನೆ ಮನೆಯಲ್ಲೂ ಮಾಡಿ ತಿನ್ನಬೇಕಾದಂತ ಒಂದು ಸುಪ್ರಸಿದ್ಧ ಅಡಿಗೆ ಅದೇ ಕರಾವಳಿಯ ಮೀನಿನ ಸಾರು नमस्कार वीक्षकरे करुणाड सवियूट के स्वागत नानु अरुण कुमार नानेन अंदर इदु क्विजीन्स ऑफ कर्नाटक प्रेजेंटेड बाय फ्रीडम हेल्दी कुकिंग ऑयल असोसिएट स्पॉन्सर्स रवि मसाला टेस्ट ऑफ कर्नाटक स्टार बजार इवत्तु नम्मोट्टिगे रघुवरिदरे सर स्वागत नमस्कार नमस्ते सर सर इवत्तु हाँ सर नम्म वीक्षकरिगे हाँ सर अदु याव करावळी सोगडु डिश तोरिसिदिर नमु करावळी विशेष खाद्य मनेयल्लू माड्कोळ्ळोदु वारदल्लि 5 6 दिननू माड्कोंतारे मीनिन सारु करावळी मीन सारु माड्तीनि अदु नम्म दोड्डम्म हेळिकोट्टिद्दु रेसिपी अदु तुंबा अच्चुकट्टागि मनेयल्ले सिगुव सामग्रिगळन्नु यूस् माड्कोंडु टक् अंत माड्बिडबहुदु नावु इल्लि स्टार बजार् न स्टार पैंट्रियल्लि एल्ल सिग्तदे नानु नीवु हेळ्ता होगि न तंदुबिडुत्तीनि बेग तंदुबिडि सर शुरु माड्बिडोण करावळी मीनिन सारु इदक्के बेकाद सामग्रिगळु मैरिनेशन माड्कोळ्ळक्के पॉम्फ्रेट मीनु ओंदु 5 अरिशिन पुडि अर्ध स्पून स्वल्प ओंदु काल चमच उप्पु मीनिन मसालेगे मेंत्य काल स्पून धनिया काळु 3 स्पून जीरिगे काल स्पून ब्याडिगे मेणसिनकायि 15 सण्णदागि हच्चिकोंडिरो ईरुळ्ळि ओंदु काल कप्पु हुळि पल्पु 1 स्पून टमाटो ओंदु अर्ध कप्पु शुंठि ಒಂದು ಅರ್ಧ ಇಂಚು ಬೆಳ್ಳುಳ್ಳಿ ಒಂದು 20 ಎಸಳು ಕಾಳು ಮೆಣಸು 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಫ್ರೀಡಂ ಆಯಿಲ್ 2 ರಿಂದ 3 ಚಮಚ ಸಣ್ಣದಾಗಿ ಹೆಚ್ಚಿಕೊಂಡಿರುವ ಈರುಳ್ಳಿ ಅರ್ಧ ಕಪ್ ಹಸಿ ಮೆಣಸಿನಕಾಯಿ 2 ಕರಿಬೇವು 5 ಎಸಳು ಟೊಮೆಟೊ ಅರ್ಧ ಫಸ್ಟ್ ಏನು ಮಾಡಬೇಕಂದ್ರೆ ಸಣ್ಣ ಉರಿ ಇರಬೇಕು ಈಗ ಸಣ್ಣ ಉರಿ ಇಟ್ಕೊಂಡಿದ್ದೀನಿ ಚೂರು ಬಿಸಿ ಆಗಲಿ ಇದಕ್ಕೆ ಒಂದಾದ ಮೇಲೆ ಒಂದು ಐಟಮ್ಸ್ ಹಾಕಬೇಕು ನನಗೆ ಇದಕ್ಕೆ ನನಗೆ ಎಣ್ಣೆ ಬೇಕು ಸರ್ ನಾವು ಇವತ್ತು ಯೂಸ್ ಮಾಡ್ತಿರೋದು ಫ್ರೀಡಂ ರಿಫೈನ್ಡ್ ಹೆಲ್ದಿ ಕುಕಿಂಗ್ ಆಯಿಲ್ ಸರ್ ಎಸ್ ಸೂಪರ್ ಸರ್ ಹಾಗಾಗಿ ಖಂಡಿತ ಇದೆ ಎಣ್ಣೆ ಯೂಸ್ ಮಾಡೋಣ ಯೂಸುಅಲಿ ನಾವು ಕರಾವಳಿ ಆ ಕಡೆ ಹೋದ್ರೆ ಫಿಶ್ ಕರಿ ಇಂತದೆಲ್ಲ ಮಾಡಿದಾಗ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ ಇವತ್ತು ನಾವು ಸ್ಪೆಷಲ್ ಆಗಿ ಫ್ರೀಡಂ ಆಯಿಲ್ ಇದರ ಬಗ್ಗೆ ನಾನು ತುಂಬಾ ಕೇಳಪಟ್ಟಿದ್ದೀನಿ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ಎಲ್ಲ ಇದೆ ಅಂತ ಹೇಳಿದ್ರು ಇದನ್ನ ಯೂಸ್ ಮಾಡ್ಬಿಟ್ ಅಡಿಗೆ ಮಾಡೋಣ ಇವತ್ತು ಸ್ವಲ್ಪ ಸಾಕು ಆಮೇಲೆ ಒಗ್ಗರಣೆಗೆ ಬೇರೆ ಹಾಕಬೇಕು ಇದು ಮಸಾಲೆ ಹುರ್ಕೊಳ್ಳಿ ಇದಕ್ಕೆ ಕೊಟ್ಬಿಡಿ ಸರ್ ತೋಳಿ ಸರ್ ನಿಮ್ಮ ದೊಡ್ಡಮ್ಮರೇ ಕಲಿಸಿದ್ರು ಸರ್ ಇದನ್ನ ನಿಮಗೆ ಖಂಡಿತ ದೊಡ್ಡಮ್ಮ ಕಲಿಸಿದ್ರು ಅನ್ನೋಕ್ಕಿಂತ ನಮ್ಮದು ಕೂಡ ಕುಟುಂಬ ಒಂದು 50 ಜನ ಇದೀವಿ ನಾವು ಫ್ಯಾಮಿಲಿ ಒಂದೇ ಮನೆಯಲ್ಲಿ ಹೌದು ಹೌದು ಒಂದೇ ಮನೆಯಲ್ಲಿ ಹೌದು ಸರ್ ಒಂದು ಹೋಟೆಲ್ ತರನೇ ಅದು ಆ ಮನೆಯಲ್ಲಿ ನಾನು ಇದ್ದವನು ನನ್ನ ಭಾಗ್ಯ ಇವಾಗಲ್ಲ ನೋಡದು ಸಿಗಲ್ಲ ಎಷ್ಟು ದೊಡ್ಡದಿರೋ ಸರ್ ಮನೆ ಅದು ಖಂಡಿತ ಸರ್ ಅವರು ಮಾಡೋದು ಅಡಿಗೆ ಇದನ್ನೆಲ್ಲ ನಮಗೆ ತುಂಬಾ ಇಷ್ಟ ಹತ್ರದಲ್ಲಿ ಕೂತ್ಕೊಂಡು ನೋಡಿದೀವಿ ಇವಾಗಲೂ ಅವರನ್ನು ತುಂಬಾ ನೆನೆಸ್ಕೊಂತೀವಿ ಇದ್ದಾರೆ ಈಗಲೂ ಇದ್ದಾರೆ ಈಗ ಅಡಿಗೆ ಮಾಡ್ತಾರೆ ಏನು ವಯಸ್ಸು ಇವಾಗ ಅವರಿಗೆ ಒಂದು 80 ರ ಮೇಲೆ ಆಗಿದೆ ಸರ್ ಅಬ್ಬಬ್ಬಬ್ಬ ನಮ್ಮದೇ ಭಾಗ್ಯ ಅಂತ ಒಂದು ರೆಸಿಪಿ ನೋಡ್ತಾ ಇದೀವಿ ಸರ್ ಕಾದಿರಬಹುದು ಅವರು ಅಡಿಗೆ ಮಾಡಿದ್ರು ಅಂದ್ರೆ ಒಂದು ಚೂರು ಉಳಿಯಲ್ಲ ಮನೆಯಲ್ಲಿ ಚೂರೇ ಚೂರು ಮೆಂತ್ಯ ನೋಡಿ ಇದು ಸ್ವಲ್ಪ ಮೆಂತ್ಯ ಕಾಲ್ ಚಮಚ ಹಾ ಚೂರು ಚೂರು ಅಷ್ಟೇ ಆಯ್ತು ಅದು ಬ್ರೌನ್ ಆಗ್ತಾ ಬಂತು ಇದಕ್ಕೆ ಆಮೇಲೆ ಒಂದು 2 ಸ್ಪೂನ್ ಧನಿಯಾ ಕೊತ್ತಂಬರಿ ಬೀಜ 2 ಸ್ಪೂನ್ ಹೌದು ಒಂದು ಸ್ಪೂನ್ ಮೆಣಸು ಮೆಣಸು ಎಲ್ಲ ಮೇಲಿನ ಮೇಲೆ ಇಮಿಡಿಯೇಟ್ ಆಗಿ ಹೌದು ಜಾಸ್ತಿ ಲೇಟ್ ಬೇಡ ಒಂದು ಕಾಲ್ ಚಮಚಕ್ಕಿಂತ ಕಮ್ಮಿನೆ ಜೀರಿಗೆ ಜೀರಿಗೆ ಕಾಲ್ ಚಮಚಕ್ಕಿಂತ ಕಡಿಮೆ ಸ್ವಲ್ಪ ಹುರ್ಕೊಳ್ಳೋಣ ಇದು ಎಸ್ ಆ ಧನಿಯದ್ದು ಆ ಗಮ ಬರಬೇಕು ಸ್ವಲ್ಪ ಫ್ಲೇವರ್ ಓಕೆ ನೋಡಿ ಈಗ ಫ್ರೈ ಆಗಿದೆ ಸ್ವಲ್ಪ ಇದಕ್ಕೆ ಈರುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ಸ್ವಲ್ಪ ಇಟ್ಕೊಳ್ಳೋಣ ಆಮೇಲೆ ಒಗ್ಗರಣೆ ಸ್ವಲ್ಪ ಬೇಕು ಈರುಳ್ಳಿ ಕೆಂಪಾಗಬೇಕು ಹೌದು ಸ್ವಲ್ಪ ಕೆಂಪ ಬೇಡ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು गोल्डन ब्राउन लाइट फ्राई अस्टे गोल्डन ब्राउन ಆದ್ರೆ ಸಾಕು ಹಾ ಅಷ್ಟು ಬ್ರೌನ್ ಬೇಕಂತ ಇಲ್ಲ ಅದು ಉಬ್ಬಿಕೊಳ್ಳೋದಿಕ್ಕಲ್ವಾ ಗಮ ಬರ್ತಿದೆ ಸರ್ ಸ್ವಲ್ಪ ಗಮ ನೀವು ಧನಿಯಾ ಹಾಕಿದ ತಕ್ಷಣ ಶುರು ಆಯ್ತು ಫ್ಲೇವರ್ ಆಯ್ತಾ ಓಕೆ ಸರ್
ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ಒಂದು 15 ಮೆಣಸಿನಕಾಯಿ ಇದೆ 15 ಇದೆ ಎಲ್ಲ ಕಾರಕ ಅನುಗುಣವಾಗಿ ನಾವು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಸರಿ ನಿಮ್ಮ ಕಾರ ಬೇಕೆ ಸ್ವಲ್ಪ ಗುಂಟೂರು ಚಿಲ್ಲಿ ಆಡ್ ಮಾಡ್ಕೋಬಹುದು ಗುಂಟೂರು ಚಿಲ್ಲಿ ಸ್ವಲ್ಪ ಖಾರ ಜಾಸ್ತಿ ಹೌದು ಖಾರ ಹೊಡಿತದೆ ಇದಕ್ಕೆ ಮಾಡ್ತಿರೋದು ಎಷ್ಟು ಕೆಜಿ ಸರ್ ಮೀನು ಮೀನು ಅರ್ಧ ಕೆಜಿ ಮೀನು ಇದೆ ಪಾಂಪ್ಲೆಟ್ ಮೀನು ತಂದಿದ್ದೀನಿ ತೋರಿಸ್ತೀನಿ ಮಾಡಿ ಕೊಡ್ತೀನಿ ತಿನ್ಬಿಟ್ಟು ಹೇಳಿ ರವಿ ಮಸಾಲೆ ಅದು ಅರಶಿನ ಪುಡಿ ಒಂದು ಕಾಲ್ ಚಮಚ ಅಷ್ಟೇ ಸರ್ ಗ್ಯಾಸ್ ಆಫ್ ಮಾಡ್ತಾ ಇದೀನಿ ಮಸಾಲೆ ರೆಡಿ ಆಯ್ತು ನೋಡಿ ಫ್ಲೇವರ್ ಬರ್ತಾ ಇದೆ ಇದನ್ನೀಗ ನೀ ನೈಸ್ ಆಗಿ ರುಬ್ಬಬೇಕು ರುಬ್ಬಿಟ್ಟು ಮಾಡಿದ ಮೇಲೆ ಫಿಶ್ ಕರಿ ರೆಡಿ ಆಗುತ್ತೆ ಕೂಡಲೇ ರೆಡಿ ಆಗಿಬಿಡುತ್ತೆ ಓಕೆ ಸರ್ ಇದಕ್ಕೆ ಬೆಳ್ಳುಳ್ಳಿ ಒಂದು ಎರಡು ಉಂಡೆ ಇದೆ ಅಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಎರಡು ಕಂಪ್ಲೀಟ್ ಹೌದು ಸ್ವಲ್ಪ ಶುಂಠಿ ಓಕೆ ಶುಂಠಿ ಕಮ್ಮಿ ಹಾಕಬೇಕು ಯಾವತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಶುಂಠಿ ಹಿಂದೆ ಇರಬೇಕು ಹೌದು ತುರಿದಿರೋ ಕಾಯಿ ಎಷ್ಟು ಕಾಯಿ ಸರ್ ಒಂದು ಅರ್ಧ ಕಪ್ ಇದೆ ಇದು ಅರ್ಧ ಕಪ್ ಅಂದ್ರೆ ಒಂದು ಅರ್ಧ ಕಾಯಿ ಹೌದು ಇದು ಹುಣಸೆ ಹಣ್ಣಿಂದು ಪಲ್ಪ್ ಇದು ಹುಣಸೆ ಹಣ್ಣು ಇದ್ರೆ ಸರ್ ಒಂದು ಸ್ಪೂನು ಒಂದು ಸ್ಪೂನ್ ಸಾಕು ನಾವು ಟೊಮೆಟೊನು ಹಾಕ್ತಾ ಇದ್ದೀವಿ ಸೊ ಹುಳಿಗೆ ಅಷ್ಟು ಸಾಕು ಹೌದು ಸಾಕು ಸರ್ ಕಲ್ಲು ಹಾಕ್ತಾ ಇದ್ದೀನಿ ಇಷ್ಟು ಹಾಕೊಳ್ಳೋದು ಎರಡು ಸಣ್ಣ ಹಿಡಿ ಅಷ್ಟೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ರುಬ್ಬಬೇಕು ಅಲ್ಲಿವರೆಗೆ ಮೀನು ಒಂಚೂರು ಮ್ಯಾರಿನೇಷನ್ ಮಾಡ್ಕೊಂಡ್ಬಿಡೋಣ ಓಕೆ ಸರ್ ಡನ್ ಓಕೆ ನೋಡಿ ಫ್ರೆಶ್ ಮೀನು ವೈಟ್ ಪಾಂಪ್ಲೆಟ್ ಇದು ಅರ್ಧ ಕೆ ಜಿ ಫಿಶ್ ಇದೆ ಇದು ನೀವು ಅಲ್ಲಿ ಹಳ್ಳಿಯಲ್ಲಿ ಕೂಡ ಇದೆ ವೈಟ್ ಪಾಂಪ್ಲೆಟ್ ಯೂಸ್ ಮಾಡೋದು ಪಾಂಪ್ಲೆಟ್ ಇದೆ ನಮ್ದು ಯೂಸಲ್ಲಿ ಜಾಸ್ತಿ ಸಿಗೋದು ಬಂಗಡೆ ಮೀನು ಅದು ಸೂಪರ್ ಆಗುತ್ತೆ ಬೂತಾಯಿ ಮತ್ತಿ ಮೀನು ಅಂತ ಇರುತ್ತೆ ಕರೆಕ್ಟ್ ಈ ಮೀನೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದು ವೈಟ್ ಪಾಂಪ್ಲೆಟ್ ಇದು ರುಚಿ ತುಂಬ ಅದ್ಭುತ ಚೆನ್ನಾಗಿರುತ್ತೆ ಇದಕ್ಕೆ ಕಾಲ್ ಚಮಚ ಅರಶಿನ ಮೀನಿಂದ ಏನೇ ಸ್ಮೆಲ್ ಇದ್ರು ಹೋಗ್ಬಿಡುತ್ತು ಅರಶಿನ ಹಾಕೊಳ್ಳೋದ್ರಿಂದ ಸ್ವಲ್ಪ ಇದಕ್ಕೊಂದು ಚೂರೇ ಚೂರು ಉಪ್ಪು ಸ್ವಲ್ಪ ಇದ್ರೆ ಸೆಟ್ ಮಾಡ್ಕೋಬೇಕು ಇಷ್ಟೇ ಮ್ಯಾರಿನೇಷನ್ಗೆ ಇಷ್ಟೇ ಸಾಕು ಇನ್ನೇನು ಹಾಕೋದು ಬೇಡ ಓವರ್ ಆಗಿ ಮಸಾಲೆ ಹಾಕೋದಿಲ್ಲ ಬೇಡ 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 ಮಸಾಲೆ ಎಲ್ಲ ನಮ್ದು ಈಗ ಆಲ್ರೆಡಿ ನಾವು ಮಸಾಲೆ ಹುರಿದಿದ್ದೀವಲ್ಲ ಇಲ್ಲಿರ್ತದೆ ಮಸಾಲೆ ನೈಸ್ ಆಗೋ ತನಕ ಸ್ವಲ್ಪ ಉಪ್ಪು ಖಾರ ಉಪ್ಪು ಅರಶಿನ ಎಲ್ಲ ಸ್ವಲ್ಪ ಹೇಳ್ಕೊಂಡಿರಲಿ ಹೌದಾ ಒಂದು 5 ನಿಮಿಷ ಬಿಡೋದಷ್ಟೇ 5 ನಿಮಿಷ ಅಷ್ಟೇ 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 ಸರ್ ಸೊ ಇದು ಮಿಕ್ಸಿ ಜಾರ್ಗೆ ಮಸಾಲೆ ಎಲ್ಲ ಹಾಕೊಂಡಿದ್ದೀವಿ ಉಪ್ಪೆಲ್ಲ ಹಾಕಿ ಆಯಿತು ಸ್ವಲ್ಪ ನೀರು ಹಾಕೊತಿದ್ದೀನಿ ನೈಸ್ ಆಗೋದಕ್ಕೆ ಓಕೆ ಸಾಕು ಓಕೆ ನೋಡಿ ಗಮ್ ಅಂತ ಇದೆ ಮಸಾಲೆ ಹೇಗೆ ನೋಡ್ರಿ ಇನ್ನೀಗ ಪಾತ್ರೆ ಬೇಕು ಅದು ನನಗೆ ಮಣ್ಣಿನ ಮಡಿಕೆ ಬೇಕು ಸರ್ ಫಿಶ್ ಕರಿ ನಿಮ್ಗೆ ಅಥೆಂಟಿಕ್ ಟೇಸ್ಟ್ ಬೇಕಿದ್ರೆ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ್ರೆ ತುಂಬಾ ಅದ್ಭುತವಾಗಿರುತ್ತೆ ಇವತ್ತು ಅದು ಕೂಡ ಇದೆ ಅದನ್ನು ತಂದಿದ್ದೀವಿ ಅದರಲ್ಲೇ ಮಾಡ್ಬಿಡೋಣ ಇದು ಒಂದೊಂದೇ ಸರ್ಪ್ರೈಸಸ್ ನನಗೆ ಕಾಯ್ತಾ ಇದೆ ಕಾಯ್ಲಿ ಇದಕ್ಕೆ ನಾವು ಎಣ್ಣೆ ಬೇಕು ಕೊಡಿ ಎಣ್ಣೆ ನಮ್ಮ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಸರ್ ಒಂದು ನಿಮಗೆ 100 ml ಹಾಕಿದ್ರೆ ಸಾಕು ನೋಡ್ಕೋಬೇಕು ಯಾಕಂದ್ರೆ ಬೇರೆ ಎಣ್ಣೆ ನೀವು ಜಾಸ್ತಿ ಹಾಕಬೇಕಾಗತ್ತೆ ಅದಕ್ಕಿಂತ ನೀವು ಕಮ್ಮಿ ಹಾಕಿದ್ರು ಒಳ್ಳೆ ನಿಮಗೆ ತಿನ್ನಾಗಿ ತೆಳುವಾಗಿದೆ ಆಯಿಲ್ ಇಲ್ಲ ತುಂಬ ಜಾಸ್ತಿ ಗಟ್ಟಿ ಬರಲ್ಲ ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಒಗ್ಗರಣೆಗೆ ಅದ್ಭುತ ರುಚಿ ಸಿಗುತ್ತಂದ್ರೆ ಎಷ್ಟೊತ್ತು ಕಾಯಕ ರೆಡಿ ಏನು ಸರ್ ಹೌದು ಸರ್ ಆಳ್ಮೆಯಿಂದ ಅಡುಗೆ ಮಾಡೋದು ಕಲಿಬೇಕು ನಾವು ಅಷ್ಟೇ ನೋಡಿ ಈಗ ಕಾದ್ದೆ ಇದೆ ಕಾಯ್ತು ಚಿರಿಚಿರಿ ಸೌಂಡ್ ಬಂತು ನೋಡಿ ಇದಕ್ಕೆ ಒಂದು 2 ಹಸಿಮೆಣಸಿನಕಾಯಿ ಓಕೆ ಸರ್ ನಾವು ಬ್ಯಾಡಿಗೆ ಹಾಕೊಂಡಿದ್ವಿ ಮಿಕ್ಸಿಯಲ್ಲಿ ಹಾಂ ಪ್ಲಸ್ ಹಸಿಮೆಣಸಿನಕಾಯಿ ಓಕೆ ಹಾಂ ಹಸಿಮೆಣಸಿನಕಾಯಿ ಫಿಶ್ ಕರಿ ಒಂಚೂರು ಹಾಕ್ತೀನಿ ಒಂದು 2 ಕರಿಬೇವು ಆಪ್ಷನಲ್ ಇದೆ ನಾವು ಯೂಸ್ ಮಾಡ್ತೀವಿ ಸ್ವಲ್ಪ ಟೊಮೆಟೊ ಹುಣಸೆ ಹುಳಿ ಹಾಕಿದ್ದೀವಿ ಆಲ್ರೆಡಿ ಸಾಕು ಒಂದು 3 ಚಮಚ ಹೌದು ಸರ್ ಇದು ಎಷ್ಟೊತ್ತು ಈ ಥರ ಹುಡ್ಕೋಬೇಕು ಇದು ಒಂದು ಹಾಫ್ ಬಾಯ್ಲ್ ಆದರೆ ಸಾಕು ಫುಲ್ ಏನು ಬ್ರೌನ್ ಮಾಡಬೇಕು ಆ ಥರ ಇಲ್ಲ ಹಾಫ್ ಬಾಯ್ಲ್ ಆದರೆ ಸಾಕು ಇದಾದಮೇಲೆ ಇದಕ್ಕೀಗ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕುದಿಸ್ಬೇಕು ಆದಮೇಲೆ ಫಿಶ್ ಕರಿ ರೆಡಿ ಆಗುತ್ತೆ ನೋಡಿ ಅರ್ಧ ಸ್ವಲ್ಪ ಫ್ರೈ ಆಯಿತು ಹೌದು ಸೊ ಫ್ರೈ ಆಗಿದೆ ಅದಕ್ಕೀಗ ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ
ಮಸಾಲೆ ಬಿತ್ತ ತಕ್ಷಣ ಪರಿಮಳ ಚೇಂಜ್ ಸ್ವಲ್ಪ ನೀರು ಕೊಡಿ ಸರ್ ಎಲ್ಲ ಮಸಾಲೆ ಯಾವುದು ವೇಸ್ಟ್ ಮಾಡಬಾರದು ಎಲ್ಲ ಹಾಕ್ತಾ ಇದೀನಿ ಇದು ಕಂಪ್ಲೀಟ್ಲಿ ಸ್ವಲ್ಪ ಹೆವಿ ಗ್ರೇವಿ ಆಗಿ ಬರ್ತದ ನೀರು ನೀರು ಬರ್ತದ ಗ್ರೇವಿ ಗ್ರೇವಿ ತೆಳು ಗ್ರೇವಿ ನಿಮಗೆ ಥಿಕ್ನೆಸ್ ನಿಮಗೆ ಹೆಂಗ್ ಬೇಕ ಆತರ ಮಾಡ್ಕೋಬಹುದು ಮಂದ ಇರ್ತದೆ ಹಾ ಸ್ವಲ್ಪ ಗಟ್ಟಿನೂ ಮಾಡ್ಕೋಬಹುದು ನಾನು ಸ್ವಲ್ಪ ತೆಳುನೇ ಮಾಡ್ತೀನಿ ಅವರವರ ಇಷ್ಟ ಯಾಕಂದ್ರೆ ಅನ್ನಕ್ಕೆ ಇದೆ ನಾನು ಇವತ್ತು ಮಾಡ್ತಿರೋದು ರೈಸ್ ಜೊತೆ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಹಾ ಫಿಶ್ ಕರಿ ಅಂದ್ರೆ ಯೂಶುವಲಿ ತೆಳುನೇ ಇರುತ್ತೆ ಅದು ಫಿಶ್ ಕರಿ ರೈಸ್ ಅಂತ ಇದೇ ಇದೆಲ್ಲ ಹೌದು ಕಾಂಬಿನೇಷನ್ ಮೀನ್ ಸ್ವಲ್ಪ ಕುದಿಬೇಕು ಇದು ಸಾರು ಸರ್ ಮಸಾಲೆ ಹಸಿ ಸ್ಮೆಲ್ ಅಲ್ಲ ಹೋಗಬೇಕು ಒಂದು ಕುದಿ ಬರಬೇಕು ಅಲ್ಲಿ ತನಕ ಒಂದು ಚೂರ್ ವೇಟ್ ಮಾಡಬೇಕು ನಾವು ಕುದಿ ಬರಲಿ ಹಾಗೆ ಮುಚ್ಚಿಡಬಿಡು ಬಂದ್ಬಿಡು ಸರ್ ಕುದಿತಾ ಇದೆ ಆಲ್ರೆಡಿ ಒಂದು 2 3 ನಿಮಿಷ ಆಯ್ತು ಬಿಟ್ಟು ಓ ನೋಡಿ ಆಹಾ ಕುದಿತಾ ಇದೆ ಬರಿ ಪ್ಲೇನ್ ಸಾರಿ ಇದೆ ಅಷ್ಟೇ ಕುದಿತಾ ಇದೆ ಗಮ್ ಅಂತ ಇದೆ ನೋಡಿ ಇದಕ್ಕೆ ಈಗ ಮೀನ್ ಬಿಟ್ಕೋಬೇಕು ಮೀನ್ ಪಾಂಪ್ಲೆಟ್ ನ ಇದು ಮೀಡಿಯಂ ಸೈಜ್ ಇದರಲ್ಲಿ ದೊಡ್ಡ ಸೈಜು ಬರುತ್ತೆ मीडियम सैज पॉम्पलेट सारीगेल इे साक कटिबिटू हाकोबूद नानी फिश हाकी इन जास्ती कुसु आवश्यकते निम्स इन कदी बंद मीन रेडियाबीते आलरे मीन कण् तेदी कण्डे आक्चुअली अदू गए ना मीन बॉयल आगे इवा जस्ट कण्डु वर्ग बंद आव मीन बॉयल आगे अंत अर्थ ಮೀನೆಲ್ಲ ಬೇಗ ಬೆಂದ್ಬಿಡುತ್ತೆ 2 ಮಿನಿಟ್ಸ್ ಅಷ್ಟೇ 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 ಸಾರ್ ಅಂತ ಕಂಪ್ಲೀಟ್ ಬೆಂದ ಹೋಗಿದೆ ಅದು ಆಗಿದೆ ಅದು ಸ್ಮೆಲ್ ಎಲ್ಲ ಹಸಿ ಸ್ಮೆಲ್ ಹೋಗಿದೆ ಇಲ್ಲಿಗೆ ಹೌದು ಒಂದು 2 ನಿಮಿಷ ಮುಚ್ಚಿಬಿಟ್ರೆ ಕೆಲಸ ಮುಗಿಸ್ತೆ ಕರಾವಳಿ ಮೀನ್ ಸಾರ್ ರೆಡಿನಾ ಬನ್ನಿ ಸರ್ ನೋಡಿ ಎಲ್ಲ ಹಬೆ ಬರ್ತಾ ಇದೆ ಆಹಾ ನೋಡಿ ಗಮ ತಗೊಳ್ಳಿ ಅಬ್ಬಾ 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 ನೋಡಿ ಸರ್ ಗಮ್ ಅಂತ ಇದೆ ಕರಾವಳಿ ಇದು ಆಫ್ ಮಾಡ್ಬಿಡ್ತೀನಿ ಫಸ್ಟ್ ಸಾಕು ಗ್ಯಾಸ್ ಆಫ್ ಮಾಡ್ ಕೆಲಸ ಮುಗಿತಿ ಇವಾಗ ಮುಗಿತು ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗ್ ಫೈನಲ್ ಆಗಿ ಅಷ್ಟೇ ಇಷ್ಟ ಹಾಕಿದ್ರೆ ಸಾಕು ನೋಡಿ ನೀವು ತಿಂದ್ಬಿಟ್ಟು ಹೆಂಗಿದೆ ಅಂತ ಬಿಟ್ಟು ಟೇಸ್ಟ್ ಮಾಡಿ ಹೇಳಬೇಕು ಓಕೆ ಕಾಯ್ತಾ ಇದೀನಿ ತಿನ್ನೋದಕ್ಕೆ ಹಾ ಸರ್ ಡಿಶ್ ಔಟ್ ಮಾಡೋಣ ಸರ್ ಮಾಡೋಣ ಸರ್ ಅನ್ನದೊಟ್ಟಿಗೆ ತಿಂದ್ರೆ ಸಾಕಲ್ಲ ಭರ್ಜರಿ ಆಗಿರುತ್ತೆ ಸ್ವಲ್ಪ ಸಾರ ಹಾಕಿದೀನಿ ಸ್ವಲ್ಪ ರೈಸ್ ಹಾಕೊಂಡು ರೈಸ್ ಸರ್ ತಿನ್ನಿ ಸರ್ ಓಕೆ ಸರ್ ಬ್ಯಾಟಿಂಗ್ ಶುರು ಹಚ್ಚಿಕೊಳ್ಳಿ ತಿಂದುಬಿಟ್ಟು ಹೇಳೋದೇ ಕತೆ ಉಪ್ಪು ಹುಳಿ ಖಾರ ಎಲ್ಲ ಹೇಗಿದೆ ಅದಕ್ಕಿಂತ ಮುಖ್ಯವಾಗಿ ಆ ಶುಂಠಿ ಮೆಂತ್ಯ ಕೊಬ್ಬರಿ ತುರಿದಿದ್ದು ಆ ರುಬ್ಬಿದ ಮಸಾಲಾ ಸರ್ ಅದೇ ಮೇನ್ ಅದೇ ಮೇನ್ ಅದೇ ಮೇನ್ ಉರಿಯೋದು ಮೆಥಡ್ ಸಿಂಪಲ್ ಆಗಿದೆ ಅದೇ ತರ ಮಾಡ್ಕೊಂಡ್ರೆ ಸೇಮ್ ಮನೆಯಲ್ಲೂ ನೀವು ಮಾಡ್ಕೊಂಡವರಿಗೂ ಇದೇ ತರ ಬರುತ್ತೆ ಹೌದು ಆ ಮಸಾಲಾದಲ್ಲಿ ಆ ವಿಭಿನ್ನತೆ ಇದೆ ಆ ವಿಶೇಷತೆ ಇದೆ ಕರಾವಳಿ ಅಂತ ಹೇಳಬಹುದು ತಿಂದ ತಕ್ಷಣ ಹೇಳಬಹುದು ಹೌದಾ ನಿಮ್ದು ಇದೆಲ್ಲ ಕೊಬ್ಬರಿ ತುರಿದಿದ್ದು ಆ ರುಬ್ಬಿ ಮಸಾಲಾ ಮೀನ್ ಬಿಡಿ ಎರಡು ಮಾತಿಲ್ಲ ಆಹಾ ಮೀನು ಫ್ರೆಶ್ ಆಗಿದೆ ಅದ್ಭುತ ಅದ್ಭುತ ಸರ್ ಇಂತದೆ ಅದ್ಭುತವಾದ ರೆಸಿಪಿಗಳು ನೋಡಬೇಕು ಅಂದ್ರೆ ಪ್ರಜಾವಾಣಿ ಡೆಕ್ಕನಲ್ಲಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬಹಳ ವಿಶೇಷವಾದ ರೆಸಿಪಿಗಳು ಬಂದೇ ಬರ್ತಿರ್ತವೆ ನಮಸ್ಕಾರ ನಮಸ್ತೆ